ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ದಿ ಯುನಿಕ್ ಡ್ರೀಮ್ ಸಂಸ್ಥೆಗೆ ಸ್ವಾಗತ. ನಾನು ಶ್ರುತಿ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳ ನಿಧಿ ಎಂದೇ ಬಿಂಬಿತವಾದ ಬಸವರಾಜ್ ಮುಳ್ಳೂರ್ ಅವರ ಬೋಧನಾ ಕ್ರಮದ ಒಂದು ನೋಟ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ದಿ ಯುನಿಕ್ ಡ್ರೀಮ್ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ವತಿಯಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ, ಅದರಲ್ಲೂ ವಿಶೇಷವಾಗಿ ಪ್ರಚಲಿತ ಘಟನೆಗಳ ಒಂದು ಮನವರಿಕೆ ಹಾಗೂ ಅದರ ಒಂದು ಅಧ್ಯಯನ ಯಾವ ರೀತಿ ಇರಬೇಕು ಅಂತಕ್ಕಂತಹ ಒಂದು ವಿನೂತನ ಪ್ರಯೋಗವನ್ನು ಈ ಮಾಧ್ಯಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಮುಳ್ಳೂರ್. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಚಿರಪರಿಚಿತನಾಗಿರ್ತಕ್ಕಂತಹ ನಾನು ಪ್ರಸ್ತುತ ತಮ್ಮ ಮುಂದೆ ಪ್ರಚಲಿತ ಘಟನೆಗಳ ತಯಾರಿ ಹೇಗಿರಬೇಕು, ಯಾವ ಯಾವ ಅಂಶಗಳನ್ನು ನಾವು ರೆಡಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತಕ್ಕಂಥದ್ದು ಏನು ಅಂತಂದಾಗ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಸರ್ 3 ತಿಂಗಳು ಕರೆಂಟ್ ಅಫೇರ್ಸ್ ರೆಡಿ ಮಾಡಬೇಕಾ, 6 ತಿಂಗಳು ಕರೆಂಟ್ ಅಫೇರ್ಸ್ ರೆಡಿ ಮಾಡಬೇಕಾ? ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇದು ಹೇಗಂತಂದರೆ, ಫಾರ್ ಎಕ್ಸಾಂಪಲ್, 2018 ರಷ್ಯಾ ರಾಜಧಾನಿಯಾದಂತಹ ಮಾಸ್ಕೋದಲ್ಲಿ ಫೀಫಾ 2018 ನಡೆದಿತ್ತು. ಈ ಕ್ರೀಡಾ ಚಟುವಟಿಕೆ ಪ್ರತಿ 4 ವರ್ಷಗಳಿಗೊಮ್ಮೆ ಆಗ್ತಕ್ಕಂಥದ್ದು. ಹೀಗಾಗಿ ಮುಂದೆ ಬರ್ತಕ್ಕಂಥ 2022 ಫೀಫಾ 2018 ಎಲ್ಲ ವಿಷಯಗಳು ನಮಗೇನಂತಂದಾಗ ಪ್ರಚಲಿತ ಘಟನೆಗಳೇ ಅಂಥೇಳಿ ಕನ್ಸಿಡರ್ ಮಾಡಬೇಕಾಗಿದ್ದು. 72ನೇ ಸ್ವಾತಂತ್ರ್ಯೋತ್ಸವ ಬರುವ 73ನೇ ಸ್ವಾತಂತ್ರ್ಯೋತ್ಸವದವರೆಗೆ ಇದು ಕರೆಂಟ್ ಅಫೇರ್ಸ್. ಮೊನ್ನೆ ಆಗಿರ್ತಕ್ಕಂಥ 70ನೇ ಗಣರಾಜ್ಯೋತ್ಸವ, ಮುಂದೆ ಬರ್ತಕ್ಕಂತಹ 71ನೇ ಗಣರಾಜ್ಯೋತ್ಸವವರೆಗೂ ಕರೆಂಟ್ ಅಫೇರ್ಸ್. ಹೀಗೆ ವಿಷಯದ ಆಧಾರದ ಮೇಲೆ ನಾವು ಪ್ರಚಲಿತ ಘಟನೆಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ಆದರೆ ಅತಿ ಹೆಚ್ಚು ನಾವು ಮಹತ್ವ ಕೊಡಬೇಕಾಗಿದ್ದು ಏನಂತಂದರೆ, ಯಾವುದೇ ಎಕ್ಸಾಮ್ ಇದ್ದಾಗ ಅದಕ್ಕಿಂತ ಮುಂಚೆ ಕನಿಷ್ಠ 6 ತಿಂಗಳ ಪ್ರಚಲಿತ ಘಟನೆಗಳ ಮಾಹಿತಿ ನಮಗೊತ್ತಿರಬೇಕು. ನಾವು ಲೆಟ್ಸ್ ಸಿ ದ್ಯಾಟ್ ಯಾವ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕು ಪ್ರಚಲಿತ ಘಟನೆಗಳು ಅಂತಂದಾಗ, ಆ ತಿಂಗಳಲ್ಲಿ ಆ ಮಾಸಿಕ ಪತ್ರಿಕೆಯಲ್ಲಿ ನಾವು ಏನೇನು ವಿಷಯಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು ನೋಡ್ತಕ್ಕಂಥದ್ದು ಪ್ರಾದೇಶಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂತಹ ನ್ಯೂಲಿ ಅಪಾಯಿಂಟ್ಮೆಂಟ್ಸ್, ನೇಮಕಾತಿಗಳು ಅಂತ ನಾವು ಹೇಳ್ತಕ್ಕಂಥದ್ದು. ಎರಡನೇದಾಗಿ ಆ ತಿಂಗಳು ಆಗ್ತಕ್ಕಂತಹ ದಿನಾಚರಣೆ ಮತ್ತು ಅದರ ಧ್ಯೇಯವಾಕ್ಯಗಳು. ಮೂರನೇದಾಗಿ ಪ್ರಶಸ್ತಿಗಳು. ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಸಮಾವೇಶಗಳ ಮಾಹಿತಿ. ಫಾರ್ ಎಕ್ಸಾಂಪಲ್, ಬ್ರಿಕ್ಸ್, ಬೀಮ್ಸ್ಟೆಕ್, ಸಾರ್ಕ್, ಆಶಿಯಾನ್, G20, G7, G4, G77, ಈ ರೀತಿ ನಾವು ನೋಡಬೇಕಾಗ್ತದೆ. ತಮಗೆ ಗೊತ್ತಿದ್ದಂಗೆ ಇತ್ತೀಚೆಗೆ 17ನೇ ಲೋಕಸಭೆಯಲ್ಲಿ ಬಹುಮತ ಸಾಧಿಸಿರ್ತಕ್ಕಂತಹ ಒಂದು UPA ಅಂಥೇಳಿ ನಾವೇನು ನೋಡ್ತೀವಿ. ಸೊ ಅಲ್ಲಿ UPA ಅಲ್ಲ, NDA ಅಂತಕ್ಕಂಥ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಿಯನ್ಸ್ ಅಂತ ನಾವೇನು ಹೇಳ್ತೀವಿ ಫ್ರೆಂಡ್ಸ್. ಸೊ ಅವರು ಅಧಿಕಾರ ಪ್ರಮಾಣವಚನ ಸ್ವೀಕಾರ ಸಂದರ್ಭದಲ್ಲಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ದೇಶದ ಮುಖಂಡರಿಗೆ ಆಹ್ವಾನ ನೀಡಲಾಗಿತ್ತು. ಅದು ಯಾವುದು ಅಂದಾಗ ಬೀಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಿಯಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್. ಸೊ ಹೀಗಾಗಿ ಬಂಗಾಳ ಕೊಲ್ಲಿ ತೀರವನ್ನು ಹಂಚಿಕೊಂಡಿರ್ತಕ್ಕಂತಹ ಒಂದು ಸದಸ್ಯ ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥ ಬೀಮ್ಸ್ಟೆಕ್ ಅಂತಕ್ಕಂಥ ಒಕ್ಕೂಟದ ಎಲ್ಲ ಸದಸ್ಯರು ಭಾಗವಹಿಸಿದರು. ಈ ರೀತಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಮಾಹಿತಿ ಪ್ರತಿ ತಿಂಗಳು ಏನಾಗ್ತಾ ಇದೆ ಅನ್ನೋದು ನಮಗೆ ಗಮನ ಇರಬೇಕು ಫ್ರೆಂಡ್ಸ್. ಇವಾಗ ಇದೇ ಒಂದು ಜೂನ್ ಜುಲೈ ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ, G20 ಕಾರ್ಯಕ್ರಮ ಆಗಲಿದೆ. ಅದೇ ರೀತಿ ರೀಸೆಂಟ್ಲಿ ಸಾರ್ಕ್ ಆಗಿತ್ತು. ಆಶಿಯಾನ್ 11 ರಿಂದ 14 ಇದು ಕೂಡ ಸಿಂಗಾಪುರದಲ್ಲಾಗಿತ್ತು. ಕ್ಲಿಯರಿಟೀಸ್ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡಬೇಕಾಗಿದ್ದೇನು ಅಂದಾಗ, ಸೊ ನಾಲ್ಕನೆಯದಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಸಮಾವೇಶಗಳ ಮಾಹಿತಿಯನ್ನು ಕೂಡ ನಾವು ಕ್ರೋಢೀಕರಣ ಮಾಡಿಕೊಂಡಿರಬೇಕು. ಇನ್ನು ಐದನೇದಾಗಿ ಬಹಳ ಪ್ರಮುಖವಾಗಿ ಕ್ರೀಡಾ ಚಟುವಟಿಕೆಗಳು. ಇತ್ತೀಚೆಗೆ ನೋಡ್ತೀರಿ ವಿಶ್ವಕಪ್ ಆರಂಭವಾಗಿರ್ತಕ್ಕಂಥದ್ದು, ಹಾಗೆ ನಿನ್ನೆ ನಡೆದಿರ್ತಕ್ಕಂಥ ಏನು June 5 ವಿಶ್ವ ಪರಿಸರ ದಿನಾಚರಣೆ ಅಂತ ನಾವು ನೋಡ್ತೀವಿ. ಪ್ರಪ್ರಥಮ ಬಾರಿಗೆ ಇಂಡಿಯಾ ವಿಶ್ವಕಪ್ನಲ್ಲಿ ಆಟ ಆಡ್ತು, ರೋಹಿತ್ ಶರ್ಮಾ ಶತಕ ಬಾರಿಸಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ದಕ್ಷಿಣ ಆಫ್ರಿಕಾ ವರ್ಸಸ್ ಇಂಡಿಯಾ ಇತ್ತು, ಇಂಡಿಯಾ ಗೆದ್ದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಇದರ ಜೊತೆಗೇ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ
ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದಂತಹ ಸಿರಿಲ್ ರಾಮಪೋಸ್ ನಮ್ಮ 70ನೇ ಗಣರಾಜ್ಯೋತ್ಸವದ ಗಣ್ಯ ಅತಿಥಿಗಳಾಗಿದ್ದರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ ಫ್ರೆಂಡ್ಸ್. ಇನ್ನು ಕ್ರೀಡಾ ಚಟುವಟಿಕೆ ಅಂತಂದಾಗ ಏನು, ನಾವು ವಿಶ್ವಕಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10 ತಂಡಗಳು ಭಾಗವಹಿಸಿದ್ದಾವೆ, 11 ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಗಳು ನಡೆಯುವಂಥದ್ದು, ಒಟ್ಟು 48 ಪಂದ್ಯಗಳು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿ ಫುಟ್ಬಾಲ್, ಕಬಡ್ಡಿ, ವಾಲಿಬಾಲ್, ಚೆಸ್ ಆಗಿರ್ಬೋದು, ಆಸ್ಟ್ರೇಲಿಯನ್ ಓಪನ್ ಟೆನಿಸ್, ಇವಾಗ ಪ್ರಸ್ತುತ ಫ್ರೆಂಚ್ ಓಪನ್ ಟೆನಿಸ್ ನಡೀತಾ ಇದೆ. ಹೀಗೆ ಪ್ರತಿಯೊಂದು ಕ್ರೀಡೆಯ ಬಗ್ಗೆ ನಮಗೆ ಗಮನವಿರಬೇಕಾಗ್ತದೆ ಫ್ರೆಂಡ್ಸ್. ಇದಾದಮೇಲೆ ನಾವು ನೋಡ್ತಕ್ಕಂಥದ್ದು ಸಮರಾಭ್ಯಾಸ. ಬೇರೆ ಬೇರೆ ದೇಶಗಳ ಮಧ್ಯೆ ಬಹುಪಕ್ಷೀಯ ಅಥವಾ ದ್ವಿಪಕ್ಷೀಯ ಸಮರಾಭ್ಯಾಸ, ಯುದ್ಧಗಳಾದಂತಹ ಸಂದರ್ಭದಲ್ಲಿ ಸೈನಿಕರು ತಮ್ಮ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳಲು, ವರ್ಧಿಸಿಕೊಳ್ಳಲು ಪ್ರಾಕ್ಟೀಸ್ ಸೆಷನನ್ನು ಹಮ್ಮಿಕೊಳ್ಳಾಗ್ತದೆ ಪ್ರತಿ ತಿಂಗಳು. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಬೋಲ್ಡ್ ಕುರುಕ್ಷೇತ್ರ ಭಾರತ ಮತ್ತು ಸಿಂಗಾಪುರ್ ಮಧ್ಯೆ, ಸೂರ್ಯಕಿರಣ್ ಭಾರತ ಮತ್ತು ನೇಪಾಳ ಮಧ್ಯೆ, ಇಂದ್ರ 2019 ಭಾರತ ಮತ್ತು ರಷ್ಯಾ, ವರುಣ್ 2018 ಭಾರತ ಮತ್ತು ಫ್ರಾನ್ಸ್, ಈ ರೀತಿ ಸಮರಾಭ್ಯಾಸವನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಇದರ ಜೊತೆಗೆ ನಾವು ನೋಡ್ತಕ್ಕಂಥದ್ದು ಸೂಚ್ಯಾಂಕಗಳು ಫ್ರೆಂಡ್ಸ್. ಮೊನ್ನೆ February 1, 2019 ಟ್ರಾನ್ಸ್ಪರೆನ್ಸಿ ಇಂಟೆಲಿಜೆನ್ಸ್ ಯುನಿಟ್, ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಬರ್ಲಿನ್, ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಜರ್ಮನ್, ಆ್ಯಂಡ್ ವೈಸ್ ಚಾನ್ಸಲರ್ ಆಫ್ ಜರ್ಮನ್ ಈಸ್ ಆಂಜೆಲಾ ಮಾರ್ಕೆಲ್. ಸೊ ಈ ಒಂದು ಸಂಸ್ಥೆ ಬಿಡುಗಡೆಗೊಳಿಸಿರ್ತಕ್ಕಂಥ ಭ್ರಷ್ಟಾಚಾರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 78. ಮೊನ್ನೆ ಮೇ ತಿಂಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕವನ್ನು ಬಿಡುಗಡೆ ಕೂಡ ಮಾಡಲಾಯಿತು. ಸೊ ರಿಪೋರ್ಟರ್ಸ್ ವಿತ್ ಬಾರ್ಡರ್ಸ್, ಪ್ಯಾರಿಸ್ನಲ್ಲಿ ಇರತಕ್ಕಂಥ ರಿಪೋರ್ಟರ್ಸ್ ವಿತ್ ಬಾರ್ಡರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಬಿಡುಗಡೆಗೊಳಿಸಿದ ವರದಿಯನ್ನು, ಈ ನಮ್ಮ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಎಷ್ಟಿದೆ ಅಂತಂದಾಗ 140. ಇನ್ಫ್ಯಾಕ್ಟ್ ನೀವು ಡೇಸನ್ನು ನೋಡಿದಾಗ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ May 3 ಅಂಥೇಳಿ ಪರಿಗಣಿಸಲಾಗ್ತದೆ. ಇನ್ನು ಸೂಚ್ಯಾಂಕಗಳಾದ ಮೇಲೆ ನಾವು ನೋಡಬೇಕಾಗಿದ್ದು ವಾದ ವಿವಾದ ತೀರ್ಪು ಮತ್ತು ಪ್ರಮುಖ ಒಪ್ಪಂದಗಳು ಅಂತ ಹೇಳ್ತೀವಿ. ಸೊ ರೀಸೆಂಟ್ಲಿ ಮೇಕೆದಾಟು ಯೋಜನೆ, ಮಾನ್ಯ ಜಲಸಂಪನ್ಮೂಲ ಮತ್ತು ವೈದ್ಯಕೀಯ ಸಚಿವರಾದಂಥ DK ಶಿವಕುಮಾರ್ ಅವರು ಈ ಮೇಕೆದಾಟು ಯೋಜನೆ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದರು. ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ಇರತಕ್ಕಂತಹ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟನ್ನು ನಿರ್ಮಿಸುವ ಮೂಲಕ ವಿವಿಧ ಉದ್ದೇಶಗಳಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು, ಹಾಗೂ ತಮಿಳುನಾಡು ರಾಜ್ಯಕ್ಕೆ ನಾವು ಎಷ್ಟು TMC ನೀರನ್ನು ಕೊಡಬೇಕಾಗ್ತದೆ ಅಲ್ಲ, ಆ ಒಂದು ಕಾನೂನು ಪ್ರಕಾರ ಅದನ್ನು ನಾವು ಬೇಸಿಗೆ ಕಾಲದಲ್ಲಿ ಅಲ್ಲಿ ಮಳೆಗಾಲ ಇಲ್ಲದೆ ಇರುವಾಗ ಕೊಡ್ತೀವಿ, ಹಾಗೂ ಇದು ಕರ್ನಾಟಕ ಮತ್ತು ತಮಿಳುನಾಡು ಎರಡಕ್ಕೂ ಉಪಯೋಗ ಅಂಥೇಳಿ ಪ್ರಸ್ತಾಪ ಸಲ್ಲಿಸಿದ್ದನ್ನು ಕೂಡ ನಾವು ನೋಡ್ತೀವಿ. ಹೀಗೆ ಪ್ರಮುಖ ವಾದ ವಿವಾದ ತೀರ್ಪು ಒಪ್ಪಂದ ಸಂವಿಧಾನ ತಿದ್ದುಪಡಿಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇನ್ನು ಬಹಳ ಪ್ರಮುಖವಾಗಿ ಆ ತಿಂಗಳಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಕೃತಿ ಮತ್ತು ಲೇಖಕರು, ಇತ್ತೀಚೆಗೆ ಚೇಂಜಿಂಗ್ ಇಂಡಿಯಾ ಬೈ ಮನಮೋಹನ್ ಸಿಂಗ್, ಪರೀಕ್ಷಾ ವಾರಿಯರ್ಸ್ ಬೈ ನರೇಂದ್ರ ಮೋದಿ, ದ ಪ್ಯಾರಡಾಕ್ಷಿಯಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆ್ಯಂಡ್ ಈಸ್ ಇಂಡಿಯಾ ಬೈ ಶಶಿ ತರೂರ್, ದಿ ರೂಲ್ ಬ್ರೇಕರ್ಸ್ ಬೈ ಪ್ರೀತಿ ಸೆನೆ, ಈ ರೀತಿ ಬಿಡುಗಡೆ ಆಗ್ತಕ್ಕಂತಹ ನೂತನ ಕೃತಿಗಳು ಮತ್ತು ಆ ಲೇಖಕರನ್ನು ನಾವು ನೋಡಿರಬೇಕಾಗ್ತದೆ ಫ್ರೆಂಡ್ಸ್. ಹಾಗೆ ಪ್ರಮುಖ ನಿಧನಗಳು, ಇತ್ತೀಚೆಗೆ ಮಾಜಿ ಪ್ರಧಾನಮಂತ್ರಿಯಾದಂತಹ ಜನಪ್ರಿಯ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರ್ ವಾಜಪೇಯಿ ಅವರು ನಿಧನರಾದರು August 16, 2018. ಅವರ ಒಂದು ಭಾಷಣ, ಅವರ ಒಂದು ಆ ಒಂದು ರಾಜಕೀಯ ವ್ಯಕ್ತಿತ್ವದ ಕುರಿತು ಒಂದು ಕೃತಿ ಬಿಡುಗಡೆ ಆಯಿತು. ಅದು ಯಾವುದು ಅಂದಾಗ ಅಟಲ್ ಜೀನೇ ಕಹ. ಸೊ ಇದನ್ನು ಬರೆದವರು ಬ್ರಜೇಂದರ್ ರಹಿ. ಹಾಗೆ ಛತ್ತೀಸ್ಗಢದ ರಾಜಧಾನಿಯಾದಂತಹ ರಾಯ್ಪುರಕ್ಕೆ ಅಟಲ್ ನಗರ ಎಂದು ಹೆಸರಿಡಬೇಕಂತ ಮರುನಾಮಕರಣ ಮಾಡುವ ಪ್ರಸ್ತಾಪ ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಹೀಗೆ ಪ್ರಮುಖ ನಿಧನ, ಅವರ ಸಾಧನೆ, ಅವರಿಗೆ ಸಂಬಂಧಿಸಿದ ಕೃತಿ ಬಿಡುಗಡೆ ಆದರೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಿರಬೇಕಾಗ್ತದೆ ಫ್ರೆಂಡ್ಸ್. ಇದರ ಜೊತೆಗೆ ಬಹಳ ಮಹತ್ವವಾಗಿ ನಾವು ನೋಡಬೇಕಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಚಲಿತ ಯೋಜನೆಗಳು. ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಿ, ಹಿರಿಯರಿಗೋಸ್ಕರ ಈ ಒಂದು 3,000 ಪಿಂಚಣಿ ಕೊಡ್ತಕ್ಕಂತಹ ವ್ಯವಸ್ಥೆ, ಕರ್ನಾಟಕ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬಡ್ಡಿರಹಿತ ಸಾಲವನ್ನು ನೀಡ್ತಾರೆ 2,000 ರಿಂದ 10,000 ರೂಪಾಯಿ ನೀಡ್ತಕ್ಕಂಥದ್ದು. ಹೀಗೆ ನಾವು ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆ ಅಂದಾಗ ಈ ವಿಷಯಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ನೇಮಕಾತಿಗಳು, ದಿನಾಚರಣೆ ಮತ್ತು ಧ್ಯೇಯವಾಕ್ಯಗಳು, ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳ ಸಮಾವೇಶಗಳ ಮಾಹಿತಿ, ಪ್ರಮುಖವಾದ ವಿವಾದ ಒಪ್ಪಂದ ತೀರ್ಪುಗಳು, ಸೂಚ್ಯಾಂಕ, ಸಮರಾಭ್ಯಾಸ, ಕ್ರೀಡಾ ಚಟುವಟಿಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಚಲಿತ ಯೋಜನೆಗಳು, ಇದಲ್ಲದೆ ಪ್ರಮುಖ ಉದ್ಘಾಟನೆ ಮತ್ತು ಉತ್ಸವಗಳು ಸಮಾವೇಶಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇತ್ತೀಚೆಗೆ ತಾವು ನೋಡ್ತೀರಿ, 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ಜರುಗಿತು.
ಓಕೆ. ಚಂದ್ರಶೇಖರ್ ಕಂಬಾರ್ ಪ್ರಸ್ತುತ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತದನಂತರ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿ, ತೊಗರಿನಾಡು ಕಲಬುರಗಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಫ್ರೆಂಡ್ಸ್. ಓಕೆ, ಸೊ ಈ ರೀತಿ ನಾವು ಕರೆಂಟ್ ಅಫೇರ್ಸನ್ನು ಅಧ್ಯಯನ ಮಾಡಾಗ್ತದೆ. ನಾವು ಲೆಟ್ಸ್ ಟೇಕ್ ಅ ಟಾಪಿಕ್, ಒಂದು ಟಾಪಿಕ್ ತಗೊಂಡು ಸುಮಾರು ಒಂದು 10 ನಿಮಿಷಗಳ ಕಾಲ ನಾನು ತಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಕಮ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಇವಾಗ ನಾನು ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡಲಿದ್ದೇನೆ ನಿಮ್ಮ ಮುಂದೆ. ಐ ಟೇಕ್ ಆ್ಯನ್ ಅಪಾಯಿಂಟ್ಮೆಂಟ್. ನಾವು ಇತ್ತೀಚೆಗೆ ಟಿ ಬೋರ್ಡ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಎಂ ಜಿ ವಿ ಕೆ ಭಾನು ಅವರು ಆಯ್ಕೆಯಾಗಿದ್ದಾರೆ. ಟಿ ಬೋರ್ಡ್ ಆಫ್ ಇಂಡಿಯಾ ಇರತಕ್ಕಂಥದ್ದು ಕೋಲ್ಕತ್ತಾದಲ್ಲಿ ಇರತಕ್ಕಂಥದ್ದು, ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಭತ್ತದ ಇಳುವರಿ ಅಂದಾಗ ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ. ಹೀಗಾಗಿ ಆಂಧ್ರ ಪ್ರದೇಶವನ್ನು ಭತ್ತದ ಕಣಜ ಅಥವಾ ಅಕ್ಕಿಯ ಬಟ್ಟಲು ಅಂತ ನಾವು ಕರಿತೀವಿ. ಫ್ರೆಂಡ್ಸ್, ಏನು ಟಿ ಬೋರ್ಡ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಎಂ ಜಿ ವಿ ಕೆ ಭಾನು ಅವರು ಆಯ್ಕೆಯಾಗಿದ್ದಾರೆ? ಇತ್ತೀಚೆಗೆ ಅಸ್ಸಾಂನ ಚಹಾ ಸಂಘಟನೆಗಾರರು ಏನಂತಂದಾಗ ತಮ್ಮಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಅಂತ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಬಟ್ ಡಾರ್ಜಿಲಿಂಗ್ ಅಂತಕ್ಕಂತಹ ಜಿಲ್ಲೆ ಪಶ್ಚಿಮ ಬಂಗಾಳದಲ್ಲಿ ಚಹಾ ಬೆಳೆಯಲಿಕ್ಕೆ ತುಂಬ ಹೆಸರುವಾಸಿಯಾಗಿರೋದು, ಹೀಗಾಗಿ ವಾತಾವರಣ ಅನುಕೂಲಕರವಾಗಿರೋದ್ರಿಂದ ಟಿ ಬೋರ್ಡ್ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಇರತಕ್ಕಂಥದ್ದು. ಬಟ್ ಚಹಾ ತೊಟ್ಟಿಲು ಎಂದು ಬಿಂಬಿತವಾಗಿರುವ ಹಾಗೂ ಜನಪ್ರಿಯವಾಗಿರ್ತಕ್ಕಂತಹ ರಾಜ್ಯ ಯಾವುದು ಅಂದಾಗ ಅಸ್ಸಾಂ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಅಸ್ಸಾಂನ ಕ್ರೀಡಾ ರಾಯಭಾರಿಯಾಗಿ ಮತ್ತೊಂದು ನೇಮಕಾತಿ ನಾವು ಉಲ್ಲೇಖ ಮಾಡ್ತಾ ಇದ್ದೀನಿ. ಅಸ್ಸಾಂನ ಕ್ರೀಡಾ ರಾಯಭಾರಿಯಾಗಿ ಆಯ್ಕೆಯಾದಂತಹ ಕ್ರೀಡಾಪಟು ಯಾರು ಅಂದಾಗ ಹಿಮಾ ದಾಸ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ ಫ್ರೆಂಡ್ಸ್. ನಾವು ಲೆಟ್ಸ್ ಸೀ ಅಸ್ಸಾಂದಲ್ಲಿ ಆಗಿರ್ತಕ್ಕಂತಹ ಒಂದು ಕರೆಂಟ್ ಅಫೇರ್ಸು, ಹಾಗೆ ಅಸ್ಸಾಂಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನವನ್ನು ನಾವು ಪರಿಗಣಿಸೋಣ. ಸಿ ಫ್ರೆಂಡ್ಸ್, ಅಸ್ಸಾಂ ಆಗಸ್ಟ್ 15, 1947 ಹುಟ್ಟಿಕೊಂಡಿರತಕ್ಕಂತಹ ಈ ಒಂದು ಅಸ್ಸಾಂ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರು ಅಂದಾಗ ಜಗದೀಶ್ ಮುಖಿ, ಹಾಗೂ ಪ್ರಸ್ತುತ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ 7, ಲೋಕಸಭಾ ಸ್ಥಾನಗಳ ಸಂಖ್ಯೆ 14, ಹಾಗೂ ವಿಧಾನಸಭಾ ಸ್ಥಾನಗಳ ಸಂಖ್ಯೆ 126 ಅನ್ನೋದನ್ನು ನಾವು ನೋಡ್ತೀವಿ ಫ್ರೆಂಡ್ಸ್. ಹಾಗೆ ಬಿಹು ಮತ್ತು ಸಾತ್ರಿಯ ಇವು ಅಸ್ಸಾಂ ರಾಜ್ಯದ ಪ್ರಮುಖ ನೃತ್ಯಗಳು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚಹಾ ಮತ್ತು ಶುಂಠಿಯನ್ನು ಬೆಳೆಯುವ ರಾಜ್ಯ ಯಾವುದಂದಾಗ ಅಸ್ಸಾಂ ಅನ್ನೋದನ್ನು ನಾವಿಲ್ಲಿ ಪರಿಗಣಿಸ್ತೀವಿ. ಸಂವಿಧಾನಿಕ ಸ್ಥಾನಮಾನ 371B, ಎಷ್ಟು ಸಂವಿಧಾನಿಕ ಸ್ಥಾನಮಾನ ಎಷ್ಟು ಅಂದಾಗ 371B ಅನ್ನೋದನ್ನು ಗಮನಿಸಬೇಕಾಗ್ತದೆ ಫ್ರೆಂಡ್ಸ್. ಇತ್ತೀಚೆಗೆ ಆಗಿರ್ತಕ್ಕಂಥ ಏನು ಆಸ್ಕರ್ ಅವಾರ್ಡ್ ಗ್ರೀನ್ ಬುಕ್ ಅಂತಕ್ಕಂಥ ಒಂದು ಮೂವಿಗೆ ನೀಡಲಾಯಿತು 91ನೇ ಆಸ್ಕರ್ ಅವಾರ್ಡ್. ಆ 91ನೇ ಆಸ್ಕರ್ ಅವಾರ್ಡ್ಗೆ 2018 ಅಸ್ಸಾಂ ಭಾಷೆಯ ಚಿತ್ರವೊಂದು ಕೂಡ ಭಾರತದಿಂದ ಸ್ಪರ್ಧೆಗೆ ಆಯ್ಕೆಯಾಗಿತ್ತು. ಅದುವೇ ವಿಲೇಜ್ ರಾಕ್ ಸ್ಟಾರ್ಸ್ ಅಂತಕ್ಕಂಥ ಒಂದು ಮೂವಿ ಕೂಡ ಆಸ್ಕರ್ ಸ್ಪರ್ಧೆಗೆ ಆಯ್ಕೆಯಾಗಿತ್ತು ಫ್ರೆಂಡ್ಸ್. ಹಾಗೆ ಈ ಅಸ್ಸಾಂ ರಾಜ್ಯದಲ್ಲಿ ನಮ್ಮ ದೇಶದ ಮೊದಲ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇರತಕ್ಕಂಥದ್ದು ಅದು ಯಾವುದು ಅಂದಾಗ ದಿಗ್ಬಾಯ್ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ. ಅಸ್ಸಾಂನ ಪ್ರಥಮ CM ಆಗಿರತಕ್ಕಂತಹ ಗೋಪಿನಾಥ್ ಬಾಡೋಲಿ ಅವರ ಹೆಸರಿನಿಂದ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದು ಯಾವುದಂದರೆ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೌಹಾಟಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಫ್ರೆಂಡ್ಸ್. ದೇಹದ ಮುಂಭಾಗ ಸಂಪೂರ್ಣ ಬಂಗಾರದ ವರ್ಣದಿಂದ ಕೂಡಿರ್ತಕ್ಕಂಥ ಒಂದು ತಳಿಯ ಮಂಗ ಕಂಡುಬರ್ತದೆ, ಅದುವೇ ಹೂಲಾಕ್ ಗಿಬ್ಬನ್ ಎಂಬ ಮಂಗ ಜಾತಿ ಕಂಡುಬರ್ತಕ್ಕಂಥದ್ದು ಅಸ್ಸಾಂ. ಹಾಗೆ ಪ್ರಮುಖವಾಗಿ ನಾವು ನೋಡಬೇಕಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವ ಇರತಕ್ಕಂಥದ್ದು ಫ್ರೆಂಡ್ಸ್. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಒಂದು ಕೊಂಬಿನ ರಿನೋಸಾರ್ಸ್ ಗೇಂಡಾ ಮೃಗಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಹಾಗೆ ಮಾನಸ ರಾಷ್ಟ್ರೀಯ ಉದ್ಯಾನವನ, ಹುಲಿಗಳಿಗೆ ಫೇಮಸ್ ಆದಂತಹ ಮಾನಸ ರಾಷ್ಟ್ರೀಯ ಉದ್ಯಾನವನ ಕೂಡ ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಏನು ನಾವು ಒಂದು ಕೊಂಬಿನ ಗೇಂಡಾ ಮೃಗ ಅಂತ ಹೇಳಿದೀವಿ ಫ್ರೆಂಡ್ಸ್, ಈ ಹಳೆಯ 10 ರೂಪಾಯಿ ನೋಟಿನಲ್ಲಿ ಒಂದು ಕೊಂಬಿನ ಗೇಂಡಾ ಮೃಗ ಮತ್ತು ಹುಲಿಯ ಚಿತ್ರಣವನ್ನು ಬಳಸಲಾಗಿತ್ತು. ಇತ್ತೀಚೆಗೆ 2018 ಚಲಾವಣೆಗೊಂಡಿರತಕ್ಕಂತಹ ನೂತನ 10 ರೂಪಾಯಿ ನೋಟಿನಲ್ಲಿ ಒಡಿಸ್ಸಾದ ಕೋಣಾರ್ಕ್ ಸೂರ್ಯ ದೇವಾಲಯ, ಬ್ಲ್ಯಾಕ್ ಪಗೋಡಾ ಎಂದು ಬಿಂಬಿತವಾಗಿರುವ ಕೋಣಾರ್ಕ್ ಸೂರ್ಯ ದೇವಾಲಯ ಸೇರ್ಪಡೆಯಾಗಿರುವುದನ್ನು ಕೂಡ ನಾವು ಗಮನಿಸ್ತೀವಿ. ಮೊನ್ನೆ ಅಟಲ್ ಬಿಹಾರ್ ವಾಜಪೇಯಿ ಜನಿಸಿದ ದಿವಸವನ್ನು ಉತ್ತಮ ಆಡಳಿತ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಆ ಡಿಸೆಂಬರ್ 25 ಅಟಲ್ ಬಿಹಾರ್ ವಾಜಪೇಯಿಯವರ ಗೌರವಾರ್ಥ ನಮ್ಮ ದೇಶದ ಅತಿ ಉದ್ದವಾದ ರೈಲು ಮತ್ತು ರಸ್ತೆ ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಯಿತು.
ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರು ಈ ಒಂದು ಕಾರ್ಯಕ್ರಮಕ್ಕೆ 1997 ಜನವರಿ 2ರಂದು ಶಂಕುಸ್ಥಾಪನೆ ಮಾಡಿದರು. ಸ್ಥಗಿತಗೊಂಡಿರತಕ್ಕಂತಹ ಈ ಕಾಮಗಾರಿ ಇತ್ತೀಚೆಗೆ ಸಂಪೂರ್ಣವಾಗಿದ್ದು ಡಿಸೆಂಬರ್ 25, 2018 ಲೋಕಾರ್ಪಣೆಯಾಯಿತು. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ 33 ಮೀಟರ್ ಎತ್ತರದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ನಮ್ಮ ದೇಶದ ಅತಿ ಉದ್ದವಾದ ರೈಲು ಮತ್ತು ರಸ್ತೆ ಸೇತುವೆ ಆದ ಬೋಗಿಬಿಲ್ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಸಂಪರ್ಕದ ಕೊಂಡಿ ಅನ್ನೋದನ್ನೇ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೆ ಈ ಬೋಗಿಬಿಲ್ ಸೇತುವೆಯನ್ನು ನನ್ನ ಮಾತಿನ ಮೇಲೆ ನಿಗಾ ಇರಬೇಕು ತಮಗೆ. ನಾನು ಹೇಳ್ತಾ ಇರೋದು ನಮ್ಮ ದೇಶದ ಅತಿ ಉದ್ದವಾದ ರೈಲು ಮತ್ತು ರಸ್ತೆ ಸೇತುವೆ ಎರಡನ್ನು ಒಳಗೊಂಡಿರತಕ್ಕಂಥದ್ದು ಅಂದಾಗ ಮಾತ್ರ ಇದನ್ನು ಪರಿಗಣಿಸ್ತಕ್ಕಂಥದ್ದು. ಇನ್ನು ಫ್ರೆಂಡ್ಸ್, ನಾವು ನೋಡಿದ ಹಾಗೆ ಬೋಗಿಬಿಲ್ ಏನು ರೈಲು ಮತ್ತು ರಸ್ತೆ ಸೇತುವೆ ಅಂತಂದರೆ, ಇತ್ತೀಚೆಗೆ 18ನೆಯ ಒಂದು ರೈಲ್ವೆ ವಲಯವಾಗಿ ದಕ್ಷಿಣ ಕರಾವಳಿ ರೈಲ್ವೆ ವಲಯ ಚೆನ್ನೈಯನ್ನು ಕೂಡ ನಾವು ಸೇರ್ಪಡೆ ಮಾಡಿದ್ದನ್ನು ಇಲ್ಲಿ ಗಮನಿಸ್ತೀವಿ. ಹೀಗಾಗಿ ಇವತ್ತು ನಮ್ಮ ರೈಲು ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಇರತಕ್ಕಂಥ ಒಟ್ಟು ವಲಯಗಳ ಸಂಖ್ಯೆ ಎಷ್ಟು ಅಂದಾಗ 18 ಅಂತ ಹೇಳಬೇಕಾಗ್ತದೆ ಫ್ರೆಂಡ್ಸ್. ಇನ್ನು ನಾವು ಅಸ್ಸಾಮನ್ನು ಪರಿಗಣಿಸ್ತಾ ಹೋದಂತೆ, ಏನು ನಾವು ಚಹಾದ ತೊಟ್ಟಿಲು ಅಸ್ಸಾಂ ಅಂತ ಕರಿತೀವಿ. ಇದರ ಸಂವಿಧಾನಿಕ ಸ್ಥಾನಮಾನ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 371B ಎಂದು ಹೇಳಲಾಗುತ್ತದೆ. ಹಾಗೆ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಅಸ್ಸಾಂ ಕೂಡ ಒಂದು. ಸಪ್ತ ಸಹೋದರಿ ರಾಜ್ಯಗಳ ಪಟ್ಟಿಯಲ್ಲಿ ಅಸ್ಸಾಂ, ಅರುಣಾಚಲ ಪ್ರದೇಶ್, ತ್ರಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಹಾಗೂ ಮಣಿಪುರ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಸಾಕಷ್ಟು ಬಾರಿ ಸಪ್ತ ಸಹೋದರ ರಾಜ್ಯಗಳ ಪಟ್ಟಿಯಲ್ಲಿ ಈ ರಾಜ್ಯ ಹೊಂದಿದೆ ಅಥವಾ ಈ ರಾಜ್ಯ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಕ್ಲಿಯರ್ ಫ್ರೆಂಡ್ಸ್? ಸೊ ಹೀಗಾಗಿ ನಾವು ಇಲ್ಲಿ ಏನು ಪ್ರಚಲಿತ ಘಟನೆಗಳನ್ನು ನೋಡ್ತಾ ಇದ್ದೀವಿ, ಅಸ್ಸಾಂಗೆ ಸಂಬಂಧಪಟ್ಟಂತೆ ಕ್ರೀಡಾ ರಾಯಭಾರಿಯಾಗಿ ಹಿಮಾದಾಸ್, ಆಸ್ಕರ್ ಸ್ಪರ್ಧೆಗೆ ಆಯ್ಕೆಯಾಗಿರ್ತಕ್ಕಂಥ ವಿಲೇಜ್ ರಾಕ್ ಸ್ಟಾರ್ಸ್, ದೇಶದ ಅತಿ ಉದ್ದವಾದ ರೈಲು ಮತ್ತು ರಸ್ತೆ ಸೇತುವೆ ಬೋಗಿಬಿಲ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.